ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 111. ಮಾನವ ದೃಷ್ಟಿಯಿಂದ ನಾವು ಆಧುನಿಕ ಅನ್ವೇಷಣೆಗಳ ಬಗ್ಗೆ ಹೀಗೆ ವರದಿ ಮಾಡಬಹುದು. ಕ್ರಿಸ್ತಶಕ 1440 ನಡೆದ ಮುದ್ರಣದ ಅನ್ವೇಷಣೆಯನ್ನು ಪ್ರಾರಂಭಿಕ ಹಂತವೆಂದು ಪರಿಗಣಿಸಬಹುದು. ಪುಸ್ತಕಗಳ ಮುದ್ರಣದೊಂದಿಗೆ ಆಲೋಚಿಸುವವರ ಮತ್ತು ಅನ್ವೇಷಕರ, ಚಿಂತಕರ ಮತ್ತು ವೀಕ್ಷಕರ ಆಲೋಚನೆಯ ಆವಿಷ್ಕಾರಗಳು ದಾಖಲಾದವು. ಮುದ್ರಣದ ಅನ್ವೇಷಣೆ ಇಲ್ಲದಿದ್ದರೆ ಮುಂದಿನವರೆಗೆ ಎಂದಿಗೂ ತಿಳಿದು ಬರುತ್ತಿರಲಿಲ್ಲ. ಪುಸ್ತಕಗಳೊಂದಿಗೆ ಹೆಚ್ಚು ಸಾಮಾನ್ಯ ಶಿಕ್ಷಣ ಪ್ರಾರಂಭವಾಯಿತು ಮತ್ತು ಅಂತಿಮವಾಗಿ ಸಾಮಾನ್ಯ ಶಾಲೆಗಳು ಪ್ರಾರಂಭಗೊಂಡವು. ಶಾಲೆಗಳು ಮತ್ತು ಕಾಲೇಜುಗಳು ಮಾನವ ಸಾಮರ್ಥ್ಯವನ್ನು ಹೆಚ್ಚಿಸುವುದಿಲ್ಲ, ಆದರೆ ಅವುಗಳು ಮಾನಸಿಕ ವ್ಯಾಯಾಮವನ್ನು ಹೆಚ್ಚು ಸಾಮಾನ್ಯವಾಗಿ ಮಾಡುತ್ತದೆ. ಈಗಾಗಲೇ ಹೊಂದಿರುವ ಗ್ರಹಿಸುವ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ. ಜ್ಞಾನವು ಹೆಚ್ಚು ವಾಡಿಕೆಯಾಗಿ ಮತ್ತು ಪುಸ್ತಕಗಳು ಹೆಚ್ಚು ಸಾಮಾನ್ಯವಾಗಿ ಇದನ್ನು ಹೊಂದಿರುವ ಜನಾಂಗವು ಹಿಂದಿನ ಜನಾಂಗದ ಮೇಲೆ ನಿರ್ಧರಿತ ಅನುಕೂಲತೆಯನ್ನು ಹೊಂದಿದೆ. ಅಲ್ಲದೆ ಸಲಹೆಗಳ ಮೂಲಕ ಪರಸ್ಪರ ತೀಕ್ಷ್ಣಗೊಳಿಸಲು ಮತ್ತು ಉತ್ತೇಜಿಸಲು ಹಿಂದೆ ಒಬ್ಬರಿದ್ದಂತೆ ಈಗ ಸಾವಿರ ಚಿಂತಕರು ಇದ್ದರು. ಆದರೆ ನಂತರದ ಪೀಳಿಗೆಗಳ ಆಯುಗದಲ್ಲಿ ಪುಸ್ತಕಗಳ ಮೂಲಕ ತನ್ನದೇ ಆದ ಸ್ವಂತ ಅನುಭವಗಳ ಜೊತೆಗೆ ಹಿಂದಿನ ಅನುಭವಗಳನ್ನು ಹೊಂದಿದೆ. ವಿದ್ಯಾಭ್ಯಾಸ ಮತ್ತು ಅದರೊಂದಿಗಿರುವ ಮೆಚ್ಚಿಕೊಳ್ಳತಕ್ಕ ಆಕಾಂಕ್ಷೆಯು ಸಹಕಾರ್ಯ ಮತ್ತು ವಿಶೇಷ ಸ್ಥಾನವನ್ನು ಮತ್ತು ಸಮರ್ಥತೆಯನ್ನು ಹೊಂದಿಕೊಳ್ಳ ಬಯಸುವವರು ದಾಖಲೆಗಳಿಗಿಂತ ಮತ್ತು ಪ್ರತಿನಿತ್ಯದ ಪತ್ರಿಕೆಗಳ ವಿವರಣೆಗಳಿಂದ ಸಹಾಯ ಹೊಂದಿದ್ದು ಮಾನವನ ಗ್ರಹಣಾಶಕ್ತಿಯನ್ನು ಉದ್ದೀಪಿಸಿ ಬೆಳಗಿಗೆ ಮತ್ತು ಸಾಧ್ಯವಾದರೆ ಸಮಾಜದ ಒಳಿತಿಗಾಗಿ ಅನುಕೂಲತೆಗಾಗಿ ಪ್ರತಿಯೊಬ್ಬರನ್ನು ಅನ್ವೇಷಿಸಲು ಉತ್ತೇಜಿಸುತ್ತದೆ. ಆದ್ದರಿಂದ ನಾವು ಆಧುನಿಕ ಅನ್ವೇಷಣೆಗಳು ಸಂಪೂರ್ಣವಾಗಿ ಮಾನವ ದೃಷ್ಟಿಕೋನದಲ್ಲಿ ನೋಡಿ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸುವುದನ್ನು ಕಲಿಸುವುದಿಲ್ಲ, ಆದರೆ ನೈಸರ್ಗಿಕ ಕಾರಣಗಳಿಂದ ಹರಿತವಾದ ಗ್ರಹಣ ಶಕ್ತಿಯನ್ನು ಕಲಿಸಿಕೊಡುತ್ತದೆ. ಈಗ ನಾವು ಈ ಪ್ರಸ್ತಾಪದ ಬಗ್ಗೆ ಏನು ಕಲಿಸುತ್ತೇವೆ ಎಂದು ತಿಳಿದುಕೊಳ್ಳಲು ಪರಿಶುದ್ಧ ಗ್ರಂಥಗಳ ಬಳಿ ಬರುತ್ತೇವೆ. ಯಾಕೆಂದರೆ ಮೇಲೆ ಸಲಹೆ ಮಾಡುವಂತೆ ನಾವೀಗ ಮಾನವರಲ್ಲಿರುವ ಶೋಧನೆ ಮತ್ತು ಜ್ಞಾನದ ಹೆಚ್ಚಳ ಮುಂತಾದವುಗಳು ನೈಸರ್ಗಿಕ ಕಾರಣಗಳ ಫಲಗಳಾಗಿವೆ ಎಂದು ನಂಬುತ್ತೇವೆ. ಆದಾಗ್ಯೂ ನಾವು ಈ ನೈಸರ್ಗಿಕ ಕಾರಣಗಳೆಲ್ಲವೂ ಬಹಳ ಹಿಂದೆಯೇ ದೇವರಾದ ಯಹೋವನಿಂದ ಮೊದಲೇ ಯೋಜಿಸಲ್ಪಟ್ಟವುಗಳು ಮತ್ತು ಅಪ್ಪಣೆ ಹೊಂದಿದವುಗಳು ಎಂಬುದು ನಂಬುತ್ತೇವೆ. ಆದರೆ ಸರಿಯಾದ ಸಮಯದಲ್ಲಿ ಅವರು ಆತನ ಅಧಿಕಾರ ಬಲದ ಒದಗಿಸುವಿಕೆಗಳ ಮೂಲಕ ಹಾದು ಹೋಗಬೇಕು ಎಂದು ನಂಬುತ್ತೇವೆ. ಆತನು ತನ್ನ ಸಂಕಲ್ಪದ ಮೇರೆಗೆ ಆತನ ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುತ್ತಾನೆ. ಎಫೆಸ 1:11 ವಚನ. ಆತನ ಮಾತುಗಳಲ್ಲಿ ಪ್ರಕಟಣೆಗೊಂಡ ಯೋಜನೆಯ ಪ್ರಕಾರ ದೇವರು ಪಾಪ ಮತ್ತು ವಿಪತ್ತುಗಳನ್ನು ಅನುಮತಿಸುವಂತೆ ಮತ್ತು ಈ ಕಾಲವನ್ನು 6,000 ವರ್ಷಗಳ ಕಾಲ ದುರಾಡಳಿತ ಮತ್ತು ತುಳಿಯತಕ್ಕ ಅನುಮತಿಸಿ ನಂತರ 7,000 ವರ್ಷದಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ಎಲ್ಲವನ್ನು ಪೂರ್ವಸ್ಥಿತಿಗೆ ತರುವಂತೆ ಮಾಡಿ ಮತ್ತು ದುಷ್ಕೃತ್ಯವನ್ನು ನಿರ್ನಾಮ ಮಾಡಿ ಅದರ ಪರಿಣಾಮಗಳನ್ನು ನಾಶಗೊಳಿಸುವಂತೆ ಉದ್ದೇಶಿಸಿದನು. ಆತನನ್ನು ಈ ಕಾರ್ಯ ಮಾಡುವಂತೆ ಮೊದಲೇ ಅಭಿಷೇಕಿಸಿದ್ದನು. ಆದುದರಿಂದ ಕೇಡಿನ 6,000 ವರ್ಷಗಳು ಅಂತ್ಯವಾಗಲು ಪ್ರಾರಂಭಿಸುವಾಗ ದೇವರು ಶೋಧನೆಗಳಿಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ಅನುಮತಿಸಿದನು ಎಂಬುದಾಗಿ ಆತನ ಪ್ರಕಟಣೆಯ ಪುಸ್ತಕದಲ್ಲಿಯೂ ಆತನ ಪ್ರಕಟಣೆಯ ಪುಸ್ತಕ ಇವೆರಡರಲ್ಲಿಯೂ ಮಿಲಿನಿಯಂ ಯುಗದಲ್ಲಿ ಮನುಕುಲದ ಆಶೀರ್ವಾದ ಮತ್ತು ಉನ್ನತಿಗೆ ಉಪಯುಕ್ತವಾದ ಯಾಂತ್ರಿಕ ಮತ್ತು ರಾಸಾಯನಿಕ ಉಪಕರಣಗಳ ಸಿದ್ಧಪಡಿಸುವಿಕೆಯಲ್ಲಿಯೂ ಈಗ ಪರಿಚಯಿಸಲಾಗುತ್ತದೆ. ಇದು ದೇವರ ಯೋಜನೆ ಆಗಿತ್ತು ಎಂಬುದು ಈ ಪ್ರವಾದಿನಿಯ ಹೇಳಿಕೆಯಿಂದ ಸ್ಪಷ್ಟವಾಗಿ ಸೂಚಿತವಾಗುತ್ತದೆ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು. ತಿಳುವಳಿಕೆಯು ಹೆಚ್ಚುವುದು ಸಾಮರ್ಥ್ಯವಲ್ಲ. ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು. ದೇವರ ಯೋಜನೆ ಮತ್ತು ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ದಾನಿಯೇಲ 12:4-10 ವಚನ. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು. ದಾನಿಯೇಲ 12:1 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಿ.